ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭವ್ಯ ಭಾರತ ರಮಣೀಯ ಕರ್ನಾಟಕದ ಆಶೀರ್ವಾದ್. ನಾನಿವತ್ತು ನಿಮ್ಮನ್ನು ಮೈಸೂರಿನ ಹೆಗ್ಗಡದೇವನ ಕೋಟೆ ರೋಡ್ ಹಳಲು ವಿಲೇಜ್ನಲ್ಲಿರುವಂತಹ ನಮ್ಮ ವಿಷ್ಣುವರ್ಧನ್ ಅಲಿಯ ಸಂಪತ್ ಕುಮಾರ್ ಅವರ ಸ್ಮಾರಕ ಕರ್ಕೊಂಬಂದಿದ್ದೀನಿ. ವಿಷ್ಣು ದಾದ, ಸಾಹಸ ಸಿಂಹ, ವಿಷ್ಣುವರ್ಧನ್ ಹುಟ್ಟೆಸರು ಸಂಪತ್ ಕುಮಾರ್. ಇವರು ಸೆಪ್ಟೆಂಬರ್ 18, 1950 ಮೈಸೂರಿನಲ್ಲಿ ಜನಿಸಿರ್ತಾರೆ. ನಮ್ಮ ವಿಷ್ಣು ದಾದ ಎಂಥ ಒಳ್ಳೆ ಆ್ಯಕ್ಟರ್ ಅಂದರೆ ಕಣ್ಣಲ್ಲೇ ಎಲ್ಲರನ್ನೂ ಕೊಲ್ಬಿಡೋರು. ಅವರು ಡೈಲಾಗ್ ಡೆಲಿವರಿ, ಅವ್ರ ಕಣ್ಣು ಮಾತಾಡ್ತಾ ಇತ್ತು, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ನಾನಂತೂ ನಮ್ಮ ವಿಷ್ಣು ದಾದನ ಕಟ್ಟ ಅಭಿಮಾನಿ. ಅವರ ಒಂದು ಪಿಕ್ಚರು ಬಿಡದೆ ನೋಡಿದ್ದೀನಿ. ಮತ್ತು ಈ ಜಾಗ ಕಾಲಿಟ್ಟಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಬಿಡ್ತು. ನಾನು ವಿಷ್ಣು ದಾದನ ಮತ್ತೆ ಜೀವಂತವಾಗಿ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ನೋಡಿ ಈ ಪ್ರತಿಮೆ ನೋಡಿ, ಸೇಮ್ ಡಿಟ್ಟೋ ಟು ಡಿಟ್ಟೋ ನಮ್ಮ ವಿಷ್ಣು ದಾದನ ಕಣ್ಣಲ್ಲಿ ಕಂಡಿಟ್ಟು ನೋಡ್ದಂಗೆ ಆಗ್ತಾಯಿದೆ. ಸರಿ, ಗ್ಯಾಲರಿಗೆ ಬರೋಣ. ಗ್ಯಾಲರಿ ಒಂದು ವೃತ್ತಾಕಾರದಲ್ಲಿದೆ, ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಸಿದ್ದಾರೆ. ರೈಟ್ ಸೈಡ್ ಆಫ್ ದಿ ಗ್ಯಾಲರಿ ಏನಿದೆ, ಇಲ್ಲಿ ನಮ್ಮ ವಿಷ್ಣು ದಾದಂದು ಡಿಫ್ರೆಂಟ್ ಫ್ರೇಮ್ಸು, ಡಿಫ್ರೆಂಟ್ ಗೆಟಪ್ಪಲ್ಲಿ, ಡಿಫ್ರೆಂಟ್ ಪೋಸಲ್ಲಿರೋ ಏನು ಫ್ರೇಮ್ಸ್ ಇದೆ ಬೇರೆ ಬೇರೆ ಪಿಕ್ಚರ್ಗಳಲ್ಲಿ ಮತ್ತು ಬೇರೆ ಆ್ಯಕ್ಟರ್ಸ್ ಜೊತೆ ಎಲ್ಲ ಇರೋವಂತಹ ಒಂದು ಫ್ರೇಮ್ಸ್ನ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅದೇ ಈ ಒಂದು ಗ್ಯಾಲರಿ ಎಡಭಾಗದಲ್ಲಿ ನಮ್ಮ ವಿಷ್ಣು ದಾದ ಏನು 220 ಜಾಸ್ತಿ ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಮಾಡಿದ್ರಲ್ಲ, ಅದು ಅಷ್ಟೂ ಪಿಕ್ಚರ್ಗಳನ್ನ ಫ್ರೇಮ್ ಮಾಡಿ ಹಾಕಿದ್ದಾರೆ. ನಮ್ಮ ವಿಷ್ಣು ದಾದಂದು ಆ್ಯಕ್ಟಿಂಗ್ ಏನಿದೆ, ನಮ್ಮ ವಿಷ್ಣು ದಾದನ ಕೊಡುಗೆ ಏನಿದೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ, ಇದು ತುಂಬಾ ದೊಡ್ಡ ಕೊಡುಗೆ, ಅಪಾರವಾದ ಕೊಡುಗೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೀವು ಅಷ್ಟೇ ಬನ್ನಿ ಇಲ್ಲಿಗೆ, ಬಂದು ನಮ್ಮ ವಿಷ್ಣು ದಾದನ ಕೊಡುಗೆ ಏನಿದೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಅದನ್ನು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು. ಅದಕ್ಕೆ ನಾನು ಏನು ಡೀಟೇಲಾಗಿ ತೋರ್ಸೋಕೆ ಹೋಗಿಲ್ಲ, ನೀವು ಇಲ್ಲಿ ಬರಲೇಬೇಕು, ವಿಸಿಟ್ ಮಾಡಲೇಬೇಕು, ನಮ್ಮ ವಿಷ್ಣು ದಾದನ ಸ್ಮಾರಕ ನೋಡಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ಮತ್ತು ಹೆಚ್ಚು ವ್ಲಾಗ್ನಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.